ನನ್ನ ಈ ಸ್ಟೇಟ್ಮೆಂಟಿಂದ ದಯವಿಟ್ಟು ನನ್ನ ಮೀಡಿಯಾ ಬಂಧುಗಳು ಅಪಾರ್ಥ ಮಾಡ್ಕೋಬೇಡಿ. ನಾನು ಇವತ್ತು ಯಾಕೆ ಈ ವಿಡಿಯೋ ಹಾಕ್ತಾ ಇದ್ದೀನಿ ಅಂತಂದರೆ, ಇವತ್ತು 2 ದಿವಸದಿಂದ ನಾವು ಈ ಹ್ಯಾರಿಸ್ ಅವ್ರದ್ದು ಮತ್ತು ಅವ್ರ ಮಗಂದು ಎಲ್ಲ ಟಿ ವಿ ಚಾನೆಲ್ಗಳಲ್ಲೂ ಒಂದೇ ಬೊಬ್ಬೆ ಬಡ್ಕೋತಾ ಇದ್ದಾರೆ. ಓಕೆ, ಒಪ್ಕೊಳ್ಳೋಣ ಅವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ. ಇವತ್ತು ಎಲೆಕ್ಷನ್ ಹತ್ತಿರ ಬಂತು ಅಂತ ವಿರೋಧ ಪಕ್ಷಗಳು ಹೈಪರ್ ಆಕ್ಟಿವ್ ಆಗಿಬಿಟ್ಟಿವೆ, ಮತ್ತು ಆಡಳಿತ ಪಕ್ಷ ನಾ ಎಲ್ಲಿ ಏನು ತಪ್ಪು ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋದು ತೋರಿಸೋದಕ್ಕೋಸ್ಕರ ಎಲ್ಲರೂ ಕೆಲಸಗಳು ಮಾಡ್ತಾ ಇದ್ದೀರಾ. ಒಪ್ಕೊಳ್ಳೋಣ. ಇವತ್ತು ಅವನು ವಿದ್ವತ್ ಅವನು ಗೇಟ್ ಆಗಿದೆ ಅಂತ ಹೇಳಿ, ಅವರು ಹೊಡೆದಿದ್ದಾರೆ ಅಂತ ಹೇಳಿ ಇವತ್ತೆಲ್ಲ ಬೊಬ್ಬೆ ಬಡ್ಕೋತಾ ಇದ್ದೀರಲ್ಲ. ಇದೇ ನಾನು 3 ವರ್ಷದ ಮುಂಚೆ ಇದೇ ಹ್ಯಾರಿಸ್ ವಿರುದ್ಧ, ಇದೇ ಹ್ಯಾರಿಸ್ ಅವ್ರ ಮಗನ ವಿರುದ್ಧ ನಾನು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಯಾವ ಒಂದು ಪೊಲೀಸ್ ಸ್ಟೇಷನಲ್ಲಿ ನಾನು ಕಂಪ್ಲೇಂಟ್ ತಗೊಳ್ಳಕ್ ರೆಡಿ ಇರಲಿಲ್ಲ. ನಾನು ಪೊಲೀಸ್ ಸ್ಟೇಷನ್ ಹೋಗಕ್ ಮುಂಚೆನೆ ಹ್ಯಾರಿಸ್ ಅವ್ರ ಕಡೆಯಿಂದ ಫೋನ್ ಬರುತ್ತೆ, ಪೂರ್ಣಿಮಾ ಮೇಡಮ್ ಅಂತ ಒಬ್ರು ಬರ್ತಾರೆ, ಅವ್ರು ಬಂದ್ರೆ ಕಂಪ್ಲೇಂಟ್ ಹರಿದು ಬಿಸಾಕಿ ಅಂತ. ಸೊ ಆಯ್ತು, ಏನೋ ಒಂದು ಇನ್ಸಿಡೆಂಟ್ ಆಯ್ತು. ಇಡೀ ಒಂದು ಮುಸ್ಲಿಂ ಸಮುದಾಯ ಹ್ಯಾರಿಸ್ ಅವ್ರ ಬೆಂಬಲಕ್ಕೆ ನಿಂತು ನನ್ನನ್ನ ರೋಡಲ್ಲಿ ಕೊಚ್ಚಾಕಿ ಸಾಯಿಸ್ತೀನಿ ಅಂತ ಹೇಳಿ ನನ್ನ ಹಿಂದೆ ಬಿದ್ರಲ್ಲ, ಅವತ್ತು ಎಲ್ಲಿ ಹೋಗಿತ್ತು ಈ ಮೀಡಿಯಾ? ಅವತ್ತು ನಾನು ಪ್ರತಿ ಒಂದು ಮೀಡಿಯಾನಲ್ಲಿ ಬಂದು ಬಾಗಿಲು ತಟ್ಟಿದ್ದೀನಿ. ಹಾ, ಅವಾಗಿರ್ಲಿಲ್ವಾ ಈ ನಿಮಗೆ ಈ ನೈತಿಕತೆ? ಇವತ್ತು ಇದೆಲ್ಲ ನಮ್ದು, ನಮ್ಮ ಮೀಡಿಯಾ, ನಾವು ನೇರ ದಿಟ್ಟ ನಿರಂತರ, ನಾವು ಸತ್ಯ, ನಾವು ಹೇಳೋದು ನಿತ್ಯ, ಅದು ಇದು ಅಂತ ಎಲ್ಲ ಹೇಳ್ತಿರಲ್ಲ, ಒಪ್ಕೊಳ್ತೀನಿ. ಈ ನೈತಿಕತೆ 3 ವರ್ಷದ ಮುಂಚೆ ಒಂದು ಹೆಣ್ಣಿಗೆ ಮಧ್ಯ ರೋಡಲ್ಲಿ MG ರೋಡ್ ಹೋಟೆಲ್ ಕ್ಯಾನಪಿ ಮುಂದೆ ಹೊಡೆದು ಕೊಚ್ಚಿ ಸಾಯಿಸ್ತೀನಿ ಅಂತ ಹೇಳಿದಾಗ ಯಾರು ಬಂದ್ರಿ ನೀವು? ಒಬ್ರು ಬರಕ್ ನಿಮ್ಗಿತ್ತ ಅದು ಅಧಿಕಾರ? ಮೀಡಿಯಾ ಅವರೆಲ್ಲ ಫಿಕ್ಸ್ ಆಗಿದ್ರ ಹ್ಯಾರಿಸ್ ಅವ್ರಿಗೆ? ಇವತ್ತೆಲ್ಲ ಹೇಳ್ತಾ ಇದ್ದೀರಾ? ಮೀಡಿಯಾ ಒಂದು ಪಾರ್ಟ್ ಬಿಟ್ಟು ಹಾಕಿ, ನಮ್ಮ ಪೊಲೀಸ್ ಬಂಧುಗಳು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ನಮ್ದು ಹೋಟೆಲ್ ಕ್ಯಾನಪಿ ಅಲ್ಲಿಗೆ ಆ ಲಿಮಿಟ್ಸ್ಗೆ ಬರುತ್ತೆ ಅಂತ ವಿಚಾರಿಸಿ ಹೇಳಿ ಗೊತ್ತಾದ್ಮೇಲೆ ಕಬ್ಬನ್ ಪಾರ್ಕ್ ಸ್ಟೇಷನ್ ಹೋಗಿ ನಾನು ಕಂಪ್ಲೇಂಟ್ ರಿಟರ್ನ್ ಕೊಡ್ತೀನಿ. ರಿಟರ್ನ್ ಕೊಟ್ಟಿದ ತಕ್ಷಣ ಅವರು, ಇಲ್ಲ ಮೇಡಮ್ ಇದು ನಮ್ಮ ಸ್ಟೇಷನ್ಗೆ ಬರಲ್ಲ, ನೀವು ಯಾವುದು ಅಲ್ಸೂರ್ಸ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ. ಅಲ್ಸೂರ್ ಸ್ಟೇಷನ್ ಹೋದ್ರೆ ಯಾರು ಮೇಡಮ್ ಹೇಳಿದ್ದು ಇದು ನಮ್ಮ ಸ್ಟೇಷನ್ಗೆ ಬರುತ್ತೆ ಅಂತ, ಇದು ಬರೋದು ಕಬ್ಬನ್ ಪಾರ್ಕ್ಗೆ ಅಂತ. ನಾಯಿ ಥರ ಅಲ್ಸಿದ್ರಲ್ಲ ನನ್ನ ಅವತ್ತು, ಕಬ್ಬನ್ ಪಾರ್ಕ್ ಸ್ಟೇಷನ್ ಅಲ್ಸೂರ್ ಸ್ಟೇಷನ್ ಅಂತ. ಪೊಲೀಸ್ ಅವ್ರಿಗೆ ಅವತ್ತು ನೈತಿಕತೆ ಇರಲಿಲ್ವಾ? ಫಿಕ್ಸ್ ಆಗ್ಬಿಟ್ಟಿದ್ರ ನೀವು ಹ್ಯಾರಿಸ್ ಅವ್ರಿಗೆ? ನಾನು ಸ್ಟೇಷನಲ್ಲಿ ಕೂತಿದ್ದೀನಿ, ಅವಾಗ ಒಂದು ಕಾಲ್ ಬರುತ್ತೆ ಅವ್ರಿಗೆ, ಬಂದ್ಬಿಟ್ಟು ಈ ಕಂಪ್ಲೇಂಟ್ ಏನು ಬರುತ್ತೆ ತೆಗೆದು ಬಿಸಾಕು ಅಂತ. ನನ್ನ ಮುಂದೆ ನಾನು ಕೊಟ್ಟಿರುವಂಥ ಒಂದು ಕಂಪ್ಲೇಂಟು ಅಲ್ಲಿನ ರೈಟರ್ ತೆಗೆದು ಡಸ್ಟ್ಬಿನ್ ಹಾಕಿದಾಗ ಅವಾಗ ಈ ಪೊಲೀಸವ್ರಿಗೆ ನೈತಿಕತೆ ಇರಲಿಲ್ವಾ? ಅದು ಬಿಟ್ಟು ಹಾಕಿ, ದೊಡ್ಡ ದೊಡ್ಡ ಸಂಘಟನೆಗಳು, ಒಂದಕ್ಕಿಂತ ಒಂದು ದೊಡ್ಡ ಸಂಘಟನೆಗಳು, ಬಜರಂಗ ದಳ, ಆಮೇಲೆ ಶ್ರೀರಾಮ್ ಸೇನಾ ಮತ್ತು ಎಕ್ಸೆಟ್ರಾ 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 ಎಕ್ಸೆಟ್ರಾ. ಓಕೆ, ಅವತ್ತು ನಾನು ನಿಮ್ಮನ್ನ ನಾನು ಕೇಳ್ಕೊಂಡಿದ್ದೇನು, ಒಂದು ಹೆಣ್ಣಾಗಿ ನನಗೆ ಅವಮಾನ ಆಗಿದೆ, ನನ್ನ ಜೀವಕ್ಕೆ ಬೆದರಿಕೆ ಆಗಿದೆ, ದಯವಿಟ್ಟು ಬನ್ನಿ, ನಾವೊಂದಿಲ್ಲಿ ಅನ್ಯಾಯ ನಡೀತಾ ಇದೆ ತಡೆಯೋಣ ಅಂತ ಕರೆದಾಗ ನೀವೇನು ಹೇಳಿದ್ರಿ? ಸೇರಿಸಿ ಮೇಡಮ್ ಒಂದು 500 ಜನ 1000 ಜನನ್ನ, ನಾವು ಬರ್ತೀವಿ. 500 ಜನ 1000 ಜನ ಸೇರಿಸ್ಬೇಕು ಅನ್ನೋಂಗಿದ್ರೆ ನಿಮ್ಮ ಸಂಘಟನೆ ಯಾಕ್ರಿ ಬೇಕ್ರಿ? ತೆಗೆದು ಬಿಸಾಕಿ ನಿಮ್ಮ ಸಂಘಟನೆ ಬಯಲಾನ ತಿಪ್ಪೆ ಗುಂಡಿಗೆ. ಇವತ್ತೆಲ್ಲರೂ ಹ್ಯಾರಿಸ್ 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 ಬಡ್ಕೋತಾ ಇದ್ದೀರಲ್ಲ, ಅವತ್ತೆಲ್ಲಿ ಹೋಗಿತ್ತು ಈ ನೈತಿಕತೆ? ಅದೇ NGO ಕಾನ್ಫರೆನ್ಸ್ ಅಲ್ಲಿ ನಾವೇನೋ ದೊಡ್ಡದಾಗಿ ಎದೆ ತಟ್ಕೊಂಡು ಹೇಳ್ತೀವಿ ನಾನೊಬ್ಬ ಹಿಂದೂ ಅಂತ, ಅದೇ ಕಾನ್ಫರೆನ್ಸ್ ಅಲ್ಲಿ ಎಷ್ಟು ಜನ ಹಿಂದೂಸ್ಗಳು ನರ ಕಿತ್ತು ನಾ ಮರದ ತರ ಕೂತಿ ಒಬ್ರು ಮಾತಾಡ್ಲಿಲ್ವಲ್ಲ, ಅವತ್ತೆಲ್ಲಿ ಹೋಗಿತ್ತು ನೀವು ಹಿಂದೂ ಅಂತ ಅಯ್ಯೋ ಅಂತ ನಿಮ್ಮ ಜಾತಿ ಅಭಿಮಾನ ದೇಶ ಅಭಿಮಾನ ಅವತ್ತಿರ್ಲಿಲ್ವಾ? ಇವತ್ತೆಲ್ಲ ಜ್ಞಾಪಕ ಬರ್ತಾ ಇದೆಯಾ? ಇವತ್ತೊಬ್ಬ ಮೀಡಿಯಾ ಅವನಿಗೆ ಕೈ ಎತ್ತ ಅವ್ರ ಗೂಂಡಾಗಳು ಹೊಡೆದ್ರು ಅಂತ ಅಂದಾಗ ಇಡೀ ಮೀಡಿಯಾ ಹ್ಯಾರಿಸ್ ಅಗೇನ್ಸ್ಟ್ ಇಷ್ಟೊಂದು ಹೋಯ್ತಲ್ಲ, ಅವತ್ತು ನಾನೊಂದು ಹೆಣ್ಣು ಅಂತಾನು ಲೆಕ್ಕಿಸ್ದಿರ ನನ್ನ ಮೇಲೆ ಕೈ ಮಾಡಕ್ ಬಂದಂತ ಆ ಅಷ್ಟು ಜನ ಮುಸ್ಲಿಂ ಬಂದವರು ಅವತ್ತಿಲ್ಲಿ ಹೋಗಿದ್ರಿ? ಅಷ್ಟು ಜನ ಹಿಂದೂಗಳ ಮುಂದೆ ನನ್ನ ಮೊಬೈಲ್ ಕಿತ್ಕೊಂಡು ಒಡೆದು ಬಿಸಾಕಿದ್ರಲ್ಲ ಅದೇ ಜನ, ಅವತ್ತು ಎಲ್ಲಿ ಹೋಗಿದ್ರಿ ಮೀಡಿಯಾ? ಇವತ್ತು ಮೀಡಿಯಾ 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 ಅಂತ ಬಡ್ಕೋಬೇಕಾ? ಈ ತರ ಇದೆ, ಯಾರ ತಾನೇ ನಂಬಿಕೆ ಬರುತ್ತೆ ರೀ ಮೀಡಿಯಾ ಮೇಲೆ? ಮೀಡಿಯಾ ಬಿಟ್ಟು ಹಾಕಿ ಪೊಲೀಸರು, ಪೊಲೀಸು ಬಿಟ್ಟು ಹಾಕಿ ಶ್ರೀರಾಮ್ ಸೇನಾ ಮುತ್ತಾಲಿಕ್ಕು ಬಡ್ಕೋಬೇಕು, ಬಜರಂಗ ದಳ, ಸೂರ್ಯನಾರಾಯಣ್,
ಎಲ್ಲಿ ಹೇಳೋಣ ಇವ್ರಿಗೆಲ್ಲ ಸೇರಿಸಿ ಮೇಡಮ್ 500 ಜನ. ನಾಚಿಕೆ ಆಗ್ಬೇಕಿಂತ ಅವ್ರಿಗೆ ಇವತ್ತು. ಅದಕ್ಕೆ ಹೇಳೋದು ಟೈಮ್ ಇಸ್ ದ ಮೆಡಿಸಿನ್ ಅಂತ. ಕಾಲಾಯ ತಸ್ಮೈ ನಮಃ. ಅವತ್ತು ನಾನು ಒಬ್ಳೆ ಕತ್ಲೆ ಕೋಣೆ ಕೂತ್ಕೊಂಡು ನಾನು ಎಷ್ಟು ಹತ್ತಿದ್ದೀನಿ ನನಗೆ ಗೊತ್ತಿದೆ. ಇವತ್ತು ಅದೇ ಹ್ಯಾರಿಸ್ ಯಾರು ನನ್ನ ಅವತ್ತು ಅಳೋ ಹಾಗೆ ಮಾಡಿದ್ರು ಇವತ್ತು ಪಬ್ಲಿಕ್ಕಲ್ಲಿ ಅಳ್ತಾ ಇದ್ದಾರೆ. ಇಷ್ಟೇ ರೀ, ವರ್ಲ್ಡ್ ಇಸ್ ರೌಂಡ್, ಪ್ರಪಂಚ ತುಂಬ ಚಿಕ್ಕದಾಗಿದೆ. ಇವತ್ತು ನಾನು ಮೇಲೆ, ನಾಳೆ ಅವ್ರ ಮೇಲೆ, ಇವತ್ತು ನಾನು ಕೆಳಗೆ, ನಾಳೆ ಅವ್ರ ಕೆಳಗೆ, ಅಷ್ಟೇ ಅಲ್ಲ. ಸೊ ಹಾಗಾಗಿ ಅಧಿಕಾರ ಇದೆ ಅಂತ ದರ್ಪ ಕೊಡೋದು ಬೇಡ. ಅಧಿಕಾರ ಎಲ್ರಿಗೂ ಇದೆ ರೀ, ನನ್ನ ಮನೇಲಿ ನಾನೇ ನಂದೇ ಅಧಿಕಾರ. ಹಂಗಂದ್ಬಿಟ್ಟು ದರ್ಪ ಕೊಡಕ್ಕಾಗತ್ತಾ? ಇಲ್ಲ. ಸೊ ಹಾಗಾಗಿ ಯಾರೇ ಜನಪ್ರತಿನಿಧಿಗಳಿರಲಿ, ತಾವೂ ಒಬ್ರು ಮನುಷ್ಯರು ಅನ್ನೋ ಒಂದು ಅರ್ಥ ಮಾಡಿಕೊಂಡು ಪ್ರಾಬ್ಲಮ್ಗಳಿಗೆ ಸ್ಪಂದಿಸ್ತಾ ಇದ್ರೆ ನೀವು ಒಬ್ಬ ಒಳ್ಳೆ ನಾಯಕರಾಗ್ತೀರ ಹೊರತು ಇಲ್ಲ ಅಂದರೆ ಬೀದಿ ನಾಯಿಗಳಾಗ್ತೀರ. ಹುಷಾರು.